ಹುಣಸೂರು ತಾಲೂಕಿನ ಕಟ್ಟೆಮಳಲವಾಡಿ ಗ್ರಾಮದ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದ ಕಥೆ ಇದು. ಈ ಆಸ್ಪತ್ರೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದು ಈ ಆಸ್ಪತ್ರೆಯ ಕಟ್ಟಡ ದುರಸ್ತಿಯಲ್ಲಿದ್ದು ತಾರ್ಸಿಯ ಒಳಭಾಗದ ಮೇಲಿನ ಸೀಲಿಂಗ್ ತಲೆ ಮೇಲೆ ಬೀಳುತ್ತಿದೆ. ಜೊತೆಗೆ ಕೆಳಗೆ ಫ್ಲೋರಿಂಗ್ ಕೂಡ ಕಿತ್ತು ಹೋಗಿ ಮ್ಯಾಟ್ ಬಳಸಿ ಕರ್ತವ್ಯ ನಿರ್ವಹಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಮಳೆಯ ಸಂದರ್ಭದಲ್ಲಿ ಕಟ್ಟಡ ಸೋರುತ್ತಿದ್ದು ಸಂಬಂಧಪಟ್ಟವರು ಇತ್ತ ಗಮನಹರಿಸಿ ಸುಸಜ್ಜಿತ ಕಟ್ಟಡ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಬೇಕಿದೆ. ಊಟ ಮಾಡಿದ್ರಾ? ಊಟ ಆಯ್ತು. ಹೋಗ್ತೇನೆ. ಒಂಚೂರು ಮ್ಯಾಟ್ ತೆಗಿಬೇಕು ಬಂದ್ರೆ. ಎತ್ತಿ ಎಷ್ಟು ಸಾಧ್ಯನೋ ಅಷ್ಟು ಎತ್ತಿ. ಅಲ್ಲಲ್ಲ, ಅಲ್ಲೇ ನಿಮ್ಗೆ ನಿಮ್ಗೆ ಸಾಧ್ಯವಾದಷ್ಟು ತೆಗೀರಿ ಮೇಲೆ. ಅಲ್ಲಲ್ಲ, ಅದು ಮ್ಯಾಟ್ನ ಫುಲ್ಲಿ ರೂಮೇ ಚೇಂಜ್ ಮಾಡೋಕೆ ಎಲ್ಲ ಇದ್ಬಿಡಿದೆ. ಇರಲಿ ಬಿಡಿ ಸರ್, ಮಾತಾಡ್ತೀರಾ? ಹೇಳಿ ಸಮಸ್ಯೆ ಬಗ್ಗೆ. ಸಮಸ್ಯೆ ಬಗ್ಗೆ ಮಾತಾಡಿ. ಸಮಸ್ಯೆ ವಿವರಿಸಿದ್ದೀನಿ. ಇವರಿಗೆ ಇಂಜಿನಿಯರ್ ಇದ್ದಾರೆ ನಮ್ಮ ಆಫೀಸ್ ಕಡೆ. ಈ ಸಮಸ್ಯೆ ನಾನು ಹೋಗೋಕ್ಕೂ ಮುಂಚೆನೇ ಇತ್ತು. ನಾನೀಗ ಬಂದು ಜುಲೈ 4 ಬಂದಿದ್ದೀನಿ. ಹಂಗೆ ಸಮಸ್ಯೆ ಹಂಗೆ ಇದೆ. ನಾನು ಎಲ್ಲ ಫೋಟೋ ತೆಗೆದು, ಇಂಜಿನಿಯರ್ ಒಬ್ಬರಿದ್ದಾರೆ ನಮ್ಮ ಆಫೀಸ್ ಕಡೆಯಿಂದ, ಆಸ್ಪತ್ರೆ ಕಡೆಯಿಂದ, ಅವರಿಗೆ ಎಲ್ಲ ವಿವರಿಸಿದ್ದೀನಿ. ಅವ್ರು ಹೇಳಿದ್ದಾರೆ ಈ ಸಲ ಲಿಸ್ಟಲ್ಲಿ ಆಸ್ಪತ್ರೆ ಹೆಸರು ಹಾಕ್ಬಿಟ್ಟು ಏನು ಇದು ಮಾಡಬೇಕು ಅಂತೆಲ್ಲ, ಅದನ್ನು ವ್ಯವಸ್ಥೆ ಮಾಡಿಸ್ತೀವಿ ಅಂತ ಹೇಳಿದರು.